you <laughs> कालकाल्वराय शिव शिव स महा तव जनन काल न तव समापन दृष्टो मया तव महाकारश्वर कालकाल योगेश्वर कालका ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಅಸ್ತಿತ್ವದ ಎರಡು ಮೂಲಭೂತ ಆಯಾಮಗಳಲ್ಲಿ ಅಂದರೆ ಸಮಯ ಮತ್ತು ಶಕ್ತಿ ನಾವು ಸಮಯದ ಬಗ್ಗೆ ಮಾತಾಡೋಣ ಯಾಕೆಂದ್ರೆ ನಿಮ್ಮಲ್ಲಿ ತುಂಬ ಜನ ಆ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರ ಲಾಕ್ಡೌನ್ ಅಯ್ಯೋ ಇನ್ನೂ ಎರಡು ವಾರ ಬಹಳಷ್ಟು ರೀತಿಗಳಲ್ಲಿ ಇದನ್ನ ಹೇಳಿದ್ದೇವೆ ಸಮಯ ಮನುಷ್ಯನಿಗೆ ತುಂಬ ಕಡಿಮೆ ಇದೆ ಯಾರು ಮನುಷ್ಯ ಆಗಿರುವುದರ ಪ್ರಕೃತಿಯನ್ನು ಅನ್ವೇಷಣೆ ಮಾಡೋದಿಲ್ವೋ ಅವನಿಗೆ ತುಂಬ ಸಮಯ ಇರುತ್ತೆ ಆದರೆ ನೀವು ಮನುಷ್ಯ ಆಗಿರುವುದರ ಆಯಾಮವನ್ನು ಅನ್ವೇಷಣೆ ಮಾಡಿದರೆ ಆಗ ನಿಮಗೆ ಕೊಟ್ಟಿರುವಂತಹ ಸಮಯ ಕ್ರೂರ ಅನಿಸುವಷ್ಟು ಕಡಿಮೆ ದಿಸ್ ಮೋಸ್ಟ್ ಓನ್ಲಿ ವೆನ್ ದ ಮೊಮೆಂಟ್ ಆಫ್ ಡೆತ್ ಇದನ್ನು ಸುಮಾರು ಜನ ಅರ್ಥ ಮಾಡಿಕೊಳ್ಳೋದು ಸಾವಿನ ಕ್ಷಣ ಬಂದಾಗ ಮಾತ್ರ ಒಮ್ಮೆ ಹೀಗಾಯಿತು ಕಾವೇರಿ ತುಂಬ ಹರಿತಾ ಇದ್ದಾಗ ಒಂದಿನ ಶಂಕರನ್ ಪಿಳ್ಳೆ ನದಿಗೆ ಬಿದ್ದು ಮುಳುಗೋಕೆ ಶುರುವಾದ ಸಹಾಯಕ್ಕಾಗಿ ಕೂಗಿದ ನದಿ ತುಂಬಿತ್ತು ಯಾರಿಗೂ ಜೀವದ ಹಂಗು ತೊರೆದು ಹೋಗೋಕೆ ಇಷ್ಟ ಇರಲಿಲ್ಲ ನೋಡ್ತಿದ್ರು ಸುಲಭ ಇದ್ದಿದ್ರೆ ಅವನ್ನ ಕಾಪಾಡಿರ್ತಿದ್ರು ಇದು ಕಷ್ಟ ಅನ್ನಿಸ್ತು ಅವನ ಹೆಂಡ್ತಿ ಕಿರಿಚ್ಕೋತಿದ್ಲು ಅವನು ಒಂದು ಸರ್ತಿ ಮುಳುಗಿ ಮೇಲೆ ಬಂದಾಗ ಕೂಗ್ದ ನನ್ನ ಜೀವ ಉಳಿಸಿದವರಿಗೆ ಒಂದು ಕೋಟಿ ಕೊಡ್ತೀನಿ ಅಂತ ಇಬ್ಬರು ಯುವಕರು ಯಾಕಾಗಬಾರ್ದು ಅಂತ ನದಿಗೆ ಧುಮುಕಿದ್ರು ಅವನನ್ನು ಹೊರಗೆ ಹೇಳುತ್ತಂದರು ಅವರು ಅಂದರು ಈಗ ನೀನು ಬದುಕಿದೆ ಒಂದು ಕೋಟಿ ಅವನು ಐವತ್ತು ಲಕ್ಷ ಅಂದ ಆದರೆ ನೀನು ಒಂದು ಕೋಟಿ ಅಂದೆ ನಾನು ಅರ್ಧ ಮಾತ್ರ ಮುಳುಗಿದ್ದೆ ಪೂರ್ತಿ ಮುಳುಗಿರಲಿಲ್ಲ ಅರ್ಧ ಮಾತ್ರ ನಾನು ಮೇಲಕ್ಕೆ ಬರ್ತಾ ಇದ್ದೆ ಹಾಗಾಗಿ ಹೆಣವನ್ನು ಹೊರಕ್ಕೆ ತಂದಿದ್ದರೆ ಒಂದು ಕೋಟಿ ಸಿಕ್ಕಿರ್ತಿತ್ತು ಹೇಗಿದ್ದರೂ ಎಷ್ಟು ಕೋಟಿಗಳಿದ್ರೂ ನೀವು ಅದನ್ನು ಬಿಟ್ಟು ಹೋಗಲೇಬೇಕು ನೀವು ಯಾವತ್ತು ಅಂತ್ಯಕ್ರಿಯೆಗಳನ್ನು ತಪ್ಪಿಸಬಾರದು ನಿಮಗೆ ತಿಳಿದವರು ಯಾರಾದರೂ ಸತ್ತಾಗ ಸ್ನೇಹಿತರು ಬಂಧುಗಳು ನೀವು ಯಾವಾಗಲೂ ಹೋಗಬೇಕು ಭಾರತದಲ್ಲಿ ಇದು ಕಡ್ಡಾಯ ನೀವು ಮದುವೆ ಮುಂಜಿಗಳಿಗೆ ಹೋಗದೇ ಇದ್ದರೂ ಪರವಾಗಿಲ್ಲ ಸಾವು ಸಂಭವಿಸಿದಾಗ ನೀವು ಅಲ್ಲಿ ಇರಬೇಕು ಇದು ತುಂಬ ಒಳ್ಳೆಯ ವಿಷಯ ನೀವು ನೋಡಬಹುದು ನಿನ್ನೆಯ ಮನುಷ್ಯ ಚೆನ್ನಾಗಿದ್ದ ಇದ್ದಕ್ಕಿದ್ದಂತೆ ಹೀಗಾದ ನೀವು ಚಿನ್ನ ತೋರಿಸಿ ವಜ್ರ ತೋರಿಸಿ ಅವನಿಷ್ಟದ ತಿಂಡಿಗಳನ್ನು ತೋರಿಸಿ ಅವನ ಹೆಂಡತಿ ಅಳ್ತಾಳೆ ಮಕ್ಕಳು ಅಳ್ತಾರೆ ಅವನ ಯೋಗಿ ಇರಬೇಕು ಒಂದೇ ಸಮಸ್ಯೆ ಅವನು ಸತ್ತಿದ್ದಾನೆ ಸ್ವಲ್ಪ ಬೇಗ ಅವನು ಈ ರೀತಿ ಮಾಡಬೇಕಿತ್ತು ಮೊದಲೇ ಅವನು ಹೀಗಿದ್ದಿದ್ರೆ ಏನು ಅವನನ್ನು ಅಲುಗಾಡಿಸಿದ ಹಾಗೆ ಆಗ ಅವನು ಮಾನವ ಆಗುತ್ತಾನೆ ಹ್ಯೂಮನ್ ಬೀಯಿಂಗ್ ಆಗಿರೋದು ಅಂದರೆ ಇದೇನೆ ಯು ನೋ ಹಾವ್ ಟು ಬಿ ಸಮಥಿಂಗ್ ಎಲ್ಸ್ ಡಸ್ ನಾಟ್ ಡಿಟರ್ಮಿನ್ ಹೌ ಯು ಆರ್ ನೀವು ಹೇಗಿರಬೇಕು ಅಂತ ನಿಮಗೆ ಗೊತ್ತು ನೀವು ಹೇಗಿದ್ದೀರಾ ಅನ್ನೋದನ್ನು ಯಾವುದೇ ಲೌಕಿಕ ವಿಷಯನೋ ಅಥವಾ ಬೇರೆ ಏನೋ ನಿರ್ಧಾರ ಮಾಡೋಲ್ಲ ನೀವೊಂದು ಬೀಯಿಂಗ್ ಅಂದರೆ ನಿಮಗೆ ಹೇಗಿರಬೇಕು ಅಂತ ಗೊತ್ತು ನಾವು ಏನು ಆಟ ಆಡಬೇಕು ಆಡ್ತೀವಿ ಎಲ್ಲರೂ ಯಾವುದೋ ಒಂದನ್ನು ಆಡಬೇಕು ನಿಮಗೇನು ಇಷ್ಟನೋ ಅದನ್ನು ಆಡಿ ನೀವು ಯಾವ ಆಟ ಆಡಬೇಕು ಅಂತ ಹೇಳೋಲ್ಲ ಆದರೆ ಯಾವಾಗ ನಿಮ್ಮನ್ನು ಯಾವುದು ಅಲ್ಲಾಡಿಸೋದಿಲ್ವೋ ಆಗ ನೀವು ನಿಮ್ಮ ಸುತ್ತ ಇರೋ ಜೀವಗಳಿಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಟ ಆಡ್ತೀರಿ ಎಷ್ಟೇ ಆದರೂ ನಿಮಗದರಿಂದ ಏನೂ ಪರವಾಗಿಲ್ಲ ಹಾಗಾಗಿ ಕಾಲಕ್ಕೆ ನೀವು ಯಾವಾಗ ಹುಟ್ತೀರಾ ಅನ್ನೋದು ಗೊತ್ತಿಲ್ಲ ಕಾಲ ಅಂದರೆ ಒಂದು ಓಡ್ತಿರೋ ದಯ ಇಲ್ಲದ ಚಕ್ರ ಅದಕ್ಕೆ ನೀವು ಯಾವಾಗ ಹುಟ್ತೀರಾ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನೀವು ಯಾವಾಗ ಸಾಯ್ತೀರಾ ಅನ್ನೋದು ಗೊತ್ತಿಲ್ಲ ನನ್ನ ಕಾರಣದಿಂದ ಸ್ವಲ್ಪ ಜನ ವ್ಯಾಪಾರ ಕಳೆದುಕೊಳ್ತಾ ಇರೋ ಜ್ಯೋತಿಷಿಗಳು ಈ ದಿನಗಳಲ್ಲಿ ನನ್ನ ಮೇಲೆ ಹರಿಹಾಯ್ತಾ ಇದ್ದಾರೆ ಯಾಕೆ ಅಂದರೆ ಕಾಲಕ್ಕೆ ನೀವು ಹುಟ್ಟೋದು ಸಾಯೋದು ಯಾವಾಗ ಅಂತ ಗೊತ್ತಿಲ್ಲ ಜನ ಅಂತ್ಕೋತಾರೆ ಕಾಲದಲ್ಲಿ ಅದು ಬರೆದಿದೆ ಅಂತ ನೀವು ನಿಮ್ಮ ಕರ್ಮಶೇಷದಿಂದ ಬುದ್ಧಿಯಿಂದ ಮತ್ತು ಈಗಿನ ಕರ್ಮದಿಂದ ಅದರ ಸವಾರಿ ಮಾಡಿದರೆ ಆ ಚಕ್ರದ ಸವಾರಿ ಮಾಡಿದರೆ ನಿಮಗೆ ಜೀವನದ ಅದ್ಭುತ ಅನುಭವ ಸಿಗುತ್ತೆ ನೀವು ಬಿದ್ದರೆ ಕಾಲ ನಿಲ್ಲಲ್ಲ ಅದು ನಿಮ್ಮ ಮೇಲೆ ಹರಿದು ಹೋಗುತ್ತೆ ನಾನು ಹೇಳೋದು ಬೇರೆ ಯಾವುದೇ ಚಕ್ರ ಥರ ಇದು ನೋಡಿ ಬಹಳಷ್ಟು ಸರಿ ದುರದೃಷ್ಟವಶಾತ್ ಇದು ಆಗುತ್ತೆ ಇದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಮೈಸೂರು ನಗರದಲ್ಲಿ ನಾನು ಏರಿಯಾ ಹೆಸರು ಹೇಳಿದರೆ ಸುಮಾರು ಜನಕ್ಕೆ ಈ ಘಟನೆ ಕೂಡ ನೆನಪಿಗೆ ಬರುತ್ತೆ ಚಾಮುಂಡಿಪುರಂನಲ್ಲಿ ಬಸ್ ಸ್ಟಾಪ್ ಹೇಗಿದೆ ಅಂದರೆ ಬಸ್ಸು ಅಲ್ಲಿಗೆ ಬಂದು ಮತ್ತೆ ಹಿಂದಕ್ಕೆ ತಿರುಗಿ ಆ ಕಡೆ ಹೋಗಬೇಕು ಆ ಕಾಲದಲ್ಲಿ ಕಂಡಕ್ಟ್ರುಗಳು ಭಾರತದ ಕಂಡಕ್ಟ್ರ್ಗಳು ಕಿವಿ ಮೇಲೆ ಪೆನ್ಸಿಲ್ ಇಟ್ಕೊಂಡಿರುತ್ತಾರೆ ಆ ಚಿಕ್ಕ ಪೆನ್ಸಿಲ್ ತೆಗೆದು ಅವರು ಎಂಟ್ರಿ ಬರೀಬೇಕು ಬಸ್ಸಲ್ಲಿ ನಡಿಬಹುದಾದ ಲೆಕ್ಕ ಮತ್ತು ಭ್ರಷ್ಟಾಚಾರ ತಪ್ಪಿಸೋದಕ್ಕೆ ಅವನು ಪ್ರತಿ ಸರ್ತಿ ಬಸ್ ಸ್ಟಾಪ್ ಬಂದಾಗ ಬಸ್ ಸ್ಟಾಪ್ಗೆ ಟಿಕೆಟ್ ಕೊಟ್ಟಾಗ ಒಂದು ಚಿಕ್ಕ ಹಾಳೆಯಲ್ಲಿ ಬರಿಬೇಕು ಇನ್ಸ್ಪೆಕ್ಟರ್ ಯಾವಾಗ ಬೇಕಾದರೂ ಬಂದು ಏನು ಬರೆದಿದ್ದಾನೆ ಎಷ್ಟು ಹಣ ಇದೆ ಅಂತ ನೋಡಬಹುದು ಅದಕ್ಕೆ ಒಂದು ಪೆನ್ಸಿಲ್ ಇಟ್ಕೊಂಡಿರ್ತಾನೆ ಕಿವಿ ಮೇಲೆ ಪ್ರತಿದಿನ ಈ ಕೆಲಸ ಮಾಡ್ತಾನೆ ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ ನಾನು ಅವನನ್ನು ನೋಡಿದಾಗ ಒಂದು ನಲವತ್ತು ವರ್ಷ ಇರ್ಬೋದು ಬಸ್ ಆಗಿ ಒಂದು ಹದಿನೈದು ವರ್ಷ ಸೇವೆ ಸಲ್ಲಿಸಿರ್ಬಹುದು ಬಸ್ಸು ರಿವರ್ಸ್ ಬರ್ತಾ ಇದೆ ಸಾಮಾನ್ಯವಾಗಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಒಂದು ಟೀಮ್ ಡ್ರೈವರ್ ರಿವರ್ಸ್ ತೊಗೋತಾ ಇದ್ದಾನೆ ಕಂಡಕ್ಟರ್ ಸುಮ್ಮನೆ ರೈಟ್ 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 ಅಂತಿದ್ದಾನೆ ಡ್ರೈವರ್ ಯಾರಿಗೂ ಹೊಡಿದೇ ಇರಲಿ ಅಂತ ಅವನ್ ಪೆನ್ಸಿಲ್ ಬಿದ್ದು ಉರುಳ್ಕೊಂಡು ಹೋಗತ್ತೆ ಅವನಿಗೆ ಇದು ದಿನ ಅಭ್ಯಾಸ ಇರೋದರಿಂದ ಹೋಗಿ ಪೆನ್ಸಿಲ್ ತೊಗೊಳಕ್ಕೆ ಹೋಗ್ತಾನೆ ಬಸ್ ಅವನ ಮೇಲೆ ಬಿಡುತ್ತೆ ಅದು ಅವನ ಭುಜದ ಮೇಲೆ ಹೋಯ್ತು ಇದಾಗಿ ಮೂರು ನಾಲ್ಕು ನಿಮಿಷದಲ್ಲಿ ನಾನು ಅಲ್ಲಿದ್ದೆ ಇವನು ಬಸ್ಸಿಂದ ನೆಜ್ಜಿ ಹೋಗಿದ್ದನ್ನು ನಾನು ನೋಡಿದೆ ಆದರೆ ಪ್ರತಿದಿನ ಅವನು ಅದೇ ಬಸ್ನಲ್ಲಿ ಹೋಗ್ತಾ ಇದ್ದ ಅದೇ ಅವನ ಕೆಲಸ ಬಸ್ಸಲ್ಲಿ ಹೋಗೋದು ಆದರೆ ಕೆಳಗೆ ಬಿದ್ದರೆ ಚಕ್ರ ನಿಲ್ಲಲ್ಲ ಅದು ಸಮಸ್ಯೆ ಡ್ರೈವರ್ ನಿಲ್ಲಿಸ್ಬೋದಿತ್ತು ಬಸ್ನಲ್ಲಿ ಅದು ಸಾಧ್ಯ ಆದ್ರೆ ಅವನಿಗೆ ಗೊತ್ತಾಗಲಿಲ್ಲ ಇವನು ರೈಟ್ ರೈಟ್ ಅಂತಿದ್ದ ನಿಲ್ಸೋಕೆ ಹೇಳಲಿಲ್ಲ ಅವನು ಬಸ್ ಹತ್ತಿಸ್ದ ಇದು ಕಾಲದ ಪ್ರಕೃತಿ ಅದು ತಿರುಗ್ತಾ ಇರುತ್ತೆ ಇಟ್ ಇಟ್ಸ್ ಫ್ಯಾಂಟಾಸ್ಟಿಕ್ ಇಟ್ ವಿಲ್ ಕ್ರಶ್ ಯು ಅಂಡ್ ಕೀಪ್ ಗೋಯಿಂಗ್ ನೀವು ಅದರ ಸವಾರಿ ಮಾಡಿದರೆ ಅದ್ಭುತ ನೀವದರ ಕೆಳಗೆ ಬಿದ್ರೆ ನಿಮ್ಮನ್ನು ನಜ್ಜುಗುಜ್ಜು ಮಾಡಿ ಅದು ಹೋಗ್ತಾ ಇರುತ್ತೆ ಹಾಗಾಗಿ ಕಾಲಕ್ಕೆ ಏನೂ ಗೊತ್ತಿಲ್ಲ ಅದೊಂದು ನಿರ್ದಯಿ ಶಕ್ತಿ ಆದರೆ ಇದೇ ನಿರ್ದಯಿ ಶಕ್ತಿ ನಮ್ಮ ಜೀವನದ ಮುಖ್ಯವಾದ ಅಂಶ ಕಡಿಮೆ ಎಂದರೂ ಖಂಡಿತವಾಗಿ ಐವತ್ತು ಪರ್ಸೆಂಟ್ ನೀವು ನಿಮ್ಮ ಪ್ರಾಣಶಕ್ತಿಗಳನ್ನು ಹಿಡಿತಕ್ಕೆ ತಗೊಂಡ್ರೆ ನೀವು ಕಾಲದ ಪಾತ್ರವನ್ನು ಕಡಿಮೆ ಮಾಡಬಹುದು ಅದನ್ನು ನಲವತ್ತು ಪರ್ಸೆಂಟ್ ಮಾಡ್ಬೋದು ಮೂವತ್ತು ಪರ್ಸೆಂಟ್ ಮಾಡ್ಬೋದು ಇಪ್ಪತ್ತು ಪರ್ಸೆಂಟ್ ಮಾಡ್ಬೋದು ಇಲ್ಲದೆ ಹೋದರೆ ಅದು ತನ್ನ ಪಾತ್ರವನ್ನು ಹೆಚ್ಚು ಮಾಡಿಕೊಂಡು ಹೋಗುತ್ತೆ ಸರಿಯಾಗಿ ನಿಮ್ಮನ್ನು ನೀವು ಹತೋಟಿಗೆ ತಗೊಳ್ಳದೇ ಇದ್ದರೆ ಅದು ತೊಂಬತ್ತು ಪರ್ಸೆಂಟ್ ಕೂಡ ಆಗ್ಬೋದು ಆ ಥರದ ಜನರು ಯಾವಾಗಲೂ ನೋಡೋದು ಯಾವುದು ಒಳ್ಳೆ ಸಮಯ ಯಾವುದು ಕೆಟ್ಟ ಸಮಯ ನಕ್ಷತ್ರಗಳೆಲ್ಲಿವೆ ಏನು ನಡೀತಾ ಇದೆ ಯಾಕೆ ಅಂದರೆ ನೀವು ಕಾಲವನ್ನು ನಿಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದ ಅಂಶ ಆಗೋಕೆ ಬಿಟ್ಟಿದ್ದೀರಾ ನಿಮ್ಮ ಪ್ರಾಣಶಕ್ತಿಗಳನ್ನು ಹತೋಟಿಗೆ ತಗೊಂಡಿಲ್ಲ ಹಾಗಾಗಿ ಇದು ಸಮಯ ನಿಮ್ಮ ಕೈಯಲ್ಲಿ ಕಾಲ ಇದೆ ನೀವು ಅದನ್ನು ಸವಾರಿ ಮಾಡೋದು ಕಲಿಯೋದೇ ಒಳ್ಳೆಯದು ನೀವು ಅದನ್ನು ಸವಾರಿ ಮಾಡೋದು ಕಲಿತರೆ ನೀವು ನೋಡಿದ್ದೀರಾ ಅಲೆಗಳ ಮೇಲೆ ಸವಾರಿ ಮಾಡೋರಿಗೆ ಯಾವ ಅಲೆ ಕೂಡ ದೊಡ್ಡದು ಅನಿಸಲ್ಲ ಅದು ಬೇಗ ಮುಗದೆ ಹೋಗುತ್ತೆ ಹಾಗೆ ನೀವು ಕಾಲದ ಸವಾರಿ ಮಾಡ್ತಾ ಇದ್ರೆ ನೀವು ನೋಡ್ತೀರಾ ನೀವು ನೂರಿನ್ನೂರು ವರ್ಷ ಬದುಕಿದ್ರೂ ಕೂಡ ಅದು ತುಂಬ ಬೇಗ ಮುಗಿದು ಹೋಗುತ್ತೆ ಅದರ ಪ್ರತಿಕ್ಷಣ ನಿಮ್ಮನ್ನು ನಜ್ಜುಗುಜ್ಜು ಮಾಡ್ತಾ ಇದ್ರೆ ಆ ನಿಮಗೆ ಆ ಅನುಭವ ಬೇಕಾ ನಾವು ನಿಮ್ಮನ್ನು ನಜ್ಗುಜ್ಜು ಮಾಡ್ತೀವಿ ಒಂದೊಂದು ಕ್ಷಣನೂ ಎಷ್ಟು ಉದ್ದ ಆಗುತ್ತೆ ಅಂತ ನೋಡಿ ನಿಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಗ ಪ್ರತಿ ಕ್ಷಣನೂ ತುಂಬ ಉದ್ದ ಅನಿಸುತ್ತೆ ನೀವು ಹೀಗಿದ್ದಾಗ ಜೀವನನೇ ಚಿಕ್ಕದು ಅನಿಸುತ್ತೆ ಸದ್ಗುರು ನಿಮಗೆಲ್ಲ ಚೆನ್ನಾಗಿದೆ ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀರಾ ನಿಮಗೆ ನನ್ನ ಗಂಡ ಹೆಂಡತಿ ಅತ್ತೆ ನನ್ನ ಬಾಸ್ ಬಗ್ಗೆ ಗೊತ್ತಾ ನನಗನ್ಸುತ್ತೆ ಸಾಮಾನ್ಯವಾಗಿ ಎಲ್ಲರೂ ಈಗ ನಿಮ್ಮ ಜೊತೆ ಇಲ್ಲ ಅಥವಾ ಅವ್ರ ಜೊತೆ ನೀವು ಸಿಕ್ಕಾಕ್ಕೊಂಡಿರ್ಬೋದು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಇದು ಅವ್ರ ಬಗ್ಗೆ ಅಲ್ಲ ಜನ ಇದ್ದಾರೆ ಬೇರೆ ಬೇರೆ ರೀತಿ ಜನ ನನಗೆ ಗೊತ್ತಿಲ್ಲ ಅಂತೇನೂ ಅಲ್ಲ ಈ ಥರ ತುಂಬ ಜನರನ್ನು ನಾನು ಯಾವಾಗಲೂ ನೋಡ್ತಾನೇ ಬಂದಿದ್ದೀನಿ ಹೊಸತೇನಲ್ಲ ನನಗೆ ಅಸಹ್ಯವಾಗಿ ಆಡೋ ಜನ ನನಗೇನು ಹೊಸತಲ್ಲ ಅವ್ರು ನನ್ನನ್ನು ಏನೂ ಬಿಟ್ಟಿಲ್ಲ ಇಷ್ಟು ವರ್ಷಗಳಾದ ಮೇಲೆ ಸ್ವಲ್ಪ ಅಂತರ ಇದೆ ಇಲ್ಲದಿದ್ದರೆ ನೀವು ಭೇಟಿ ಮಾಡಬಹುದಾದ ಎಲ್ಲ ರೀತಿಯ ಅಸಹ್ಯದ ಜನರನ್ನು ನಾನು ಭೇಟಿ ಮಾಡಿ ಬಂದಿದ್ದೀನಿ ಆದರೆ ಅವರ ಅಸಹ್ಯವನ್ನು ನನಗೆ ಮೆತ್ತಿಕೊಳ್ಳೋಕೆ ನಾನು ಬಿಡಲಿಲ್ಲ ನಾನು ನನ್ನ ಆನಂದವನ್ನು ಅವರಿಗೆ ಹಚ್ಚೋಕೆ ನೋಡಿದೆ ಕೆಲವರಿಗೆ ಸಿಕ್ತು ಕೆಲವರಿಗೆ ಸಿಗಲಿಲ್ಲ ಆದರೆ ಅವರ ಅಸಹ್ಯವನ್ನು ನನಗೆ ಮೆತ್ತಿ ಹೋಗೋಕೆ ನಾನು ಬಿಡಲಿಲ್ಲ ಅಷ್ಟೇ ನಿಮಗಿದು ಆಯ್ಕೆಗಳು ಅಷ್ಟೇ ಹಿತವಾದ ಸನ್ನಿವೇಶಗಳು ಅಹಿತಕರ ಸನ್ನಿವೇಶಗಳು ಇರುತ್ತವೆ ಕೆಲವೊಮ್ಮೆ ಭಯಾನಕ ಸನ್ನಿವೇಶಗಳು ಇರುತ್ತವೆ ಆಗತ್ತೆ ಹಾಗಾಗಿ ನೀವು ಒಳಹೋಗಬಹುದಾದ ಸನ್ನಿವೇಶಗಳ ಪ್ರಕೃತಿಯನ್ನು ನೀವೇ ನಿರ್ಧಾರ ಮಾಡ್ತೀರಾ ಅಥವಾ ಸನ್ನಿವೇಶಗಳು ನೀವು ಯಾರು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಬಿಡ್ತೀರಾ ಪ್ರತಿ ಹ್ಯೂಮನ್ ಬೀಯಿಂಗ್ ಹಿಂದೆ ಇರೋ ಪ್ರಶ್ನೆ ಇದೆ ಇಲ್ಲದಿದ್ದರೆ ಬೀಯಿಂಗ್ ಅನ್ನೋದನ್ನು ತೆಗೆದುಬಿಟ್ಟು ಬರೀ ಹ್ಯೂಮನ್ ಕ್ರೀಚರ್ ಅನ್ಬಹುದು ಅದು ನಿಮಗೆ ಸರಿಯಾದ ಶೀರ್ಷಿಕೆ ನೀವು ಹೇಗಿದ್ದೀರ ಅನ್ನೋದನ್ನು ಬೇರೆ ಯಾವುದೋ ನಿರ್ಧಾರ ಮಾಡಿದರೆ ನೀವು ಖಂಡಿತವಾಗಿ ಒಂದು ಕ್ರೀಚರ್ ಬೀಯಿಂಗ್ ಅಲ್ಲ ಹಾಗಾಗಿ ಈ ಹದಿನೈದು ದಿನ ಸರ್ಕಾರ ತುಂಬ ಉದಾರಿ ಸೇ ನೋಡಿ ಈ ಲಾಕ್ಡೌನ್ ವಿಸ್ತರಣೆ ಜಗತ್ತಿನ ಎಲ್ಲ ಕಡೆ ಉದಾಹರಣೆಗೆ ಭಾರತದಲ್ಲಿ ನಾವು ಇರೋದರಿಂದ ಭಾರತದಲ್ಲಿ ಇದಕ್ಕೆ ತುಂಬ ದೊಡ್ಡ ಆರ್ಥಿಕ ಮತ್ತು ರಾಜಕೀಯ ಬೆಲೆ ತೇರ್ತಾ ಇದ್ದೀವಿ ಇದು ಮಾಡೋದಕ್ಕೆ ಜನಪ್ರಿಯವಾದ ಕೆಲಸ ಅಲ್ಲ ಆದರೆ ವಿವೇಕಯುತ ಕೆಲಸ ಹದಿನೈದು ದಿನ ಸಾಲುತ್ತಾ ಗೊತ್ತಿಲ್ಲ ಆದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಹದಿನೈದು ದಿನ ಸಂಪೂರ್ಣ ಲಾಕ್ಡೌನ್ ಮಾಡಿಕೊಂಡ್ರೆ ಖಂಡಿತ ಸಾಕು ಆದರೆ ಇಷ್ಟ ಬಂದದ್ದು ಮಾಡೋ ಜನ ಇದ್ದಾರೆ ಆ ಕಾರಣದಿಂದ ನಮಗೆ ಗೊತ್ತಿಲ್ಲ ಇದು ಸಾಕೋ ಇಲ್ಲವೋ ಅಂತ ಸ್ವಲ್ಪ ಸಮಯದ ನಂತರ ಇದು ಸಾಕೋ ಸಾಲದೋ ಅವರು ಖಂಡಿತ ತೆಗೀತಾರೆ ಹಂತ ಹಂತವಾಗಿ ಇರಬಹುದು ನಾವು ವೈರಸ್ ಮೇಲೆ ಹಿಡ್ತಾ ಸಾಧಿಸಿದ್ದೀವಿ ಅಂತ ಓಪನ್ ಮಾಡಲ್ಲ ಆದರೆ ನಾವು ಇನ್ನೂ ಹ್ಯೂಮನ್ ಬೀಯಿಂಗ್ ಆಗಿಲ್ಲ ಅನ್ನೋ ಕಾರಣದಿಂದ ಹ್ಯೂಮನ್ ಕ್ರೀಚರ್ಗಳು ಚಡಪಡಿಸ್ತಾ ಇವೆ ಅವರು ತಮ್ಮ ಕ್ಷೇಮದ ವಿರುದ್ಧವೇ ಕೆಲಸ ಮಾಡ್ತಾರೆ ಆದರೆ ನನ್ನ ನಂಬಿ ಹದಿನೈದು ದಿನ ತುಂಬ ದೊಡ್ಡ ಸಮಯ ನಿಮಗೆ ಉಪಯೋಗಿಸಿಕೊಳ್ಳೋದು ಹೇಗೆ ಅಂತ ಗೊತ್ತಿದ್ರೆ ಹದಿನೈದು ದಿನ ಅಗಾಧವಾದ ಸಮಯ ಎರಡು ವಾರದಲ್ಲಿ ಏನು ಮಾಡೋಕ್ಕಾಗುತ್ತೆ ತುಂಬ ಮಾಡಬಹುದು ನೀವು ಅದನ್ನು ಹದಿನೈದು ದಿನ ಅಂತ ನೋಡಬಹುದು ಅದನ್ನು ಎರಡು ವಾರ ಅನ್ನಬಹುದು ಅಥವಾ ಒಂದು ಪಕ್ಷ ಅನ್ಬಹುದು ಅಥವಾ ಅರ್ಧ ತಿಂಗಳು ಚಂದ್ರನ ಅರ್ಧ ಆವರ್ತ ಅರ್ಧ ಆವರ್ತದಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ ತುಂಬ ಮಾಡಬಹುದು ನಿಮ್ಮ ಜೊತೆಗೆ ಯು ಕ್ಯಾನ್ ಡೂ ಅ ಲಾಟ್ ವಿತ್ ಯುರ್ ನಿಮಗೆ ಜಗತ್ತಿನಲ್ಲಿ ಬಹಳಷ್ಟು ಮಾಡೋಕೆ ಆಗದೇ ಇರಬಹುದು ಹದಿನೈದು ದಿನದಲ್ಲಿ ಆದರೆ ಈ ವ್ಯಕ್ತಿಯ ಮೇಲೆ ಅಗಾಧವಾದ ವಿಷಯಗಳನ್ನು ಮಾಡಬಹುದು ಇದು ಇಚ್ಛೆಯಿಂದ ಭಾಗವಹಿಸಿದರೆ ಜಗತ್ತಿಗೆ ಯಾವಾಗಲೂ ಇಚ್ಛೆ ಇರೋಲ್ಲ ಅದು ಬೇರೆಯವರಿಗಿಂತ ನನಗೆ ಚೆನ್ನಾಗಿ ಗೊತ್ತು ಈವನ್ ನೀವು ಅವರಿಗೆ ಅತಿ ಉತ್ತಮವಾದದ್ದನ್ನು ಕೊಟ್ಟರೂ ಕೂಡ ಆಗಲೂ ಅವರ ಇಚ್ಛೆ ಕಂತುಗಳಲ್ಲಿ ಬರುತ್ತೆ ಬಹಳಷ್ಟು ವರ್ಷಗಳ ತನಕ ನಿಧಾನವಾಗಿ ಬರುತ್ತೆ ಆದರೆ ನೀವು ಇದರ ಮೇಲೆ ಏನಾದರೂ ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಇದು ಇಚ್ಛೆಯಿಂದ ಭಾಗವಹಿಸುವಂಥದ್ದು ಅದಕ್ಕೂ ಇಚ್ಛೆ ಇಲ್ಲ ಕಂತುಗಳಲ್ಲಿ ಬರುತ್ತೆ ಅಂದರೆ ನಿಮಗೆ ಹದಿನೈದು ಜನ್ಮಗಳು ಬೇಕಾಗುತ್ತೆ ಇಲ್ಲದೇ ಇದ್ದರೆ ಹದಿನೈದು ದಿನ ಅನ್ನೋದು ಅಗಾಧವಾದ ಸಮಯ ಯಾರಿಗಾದರೂ ಕೂಡ ಈ ಹದಿನೈದು ದಿನಗಳು ಬಹಳಷ್ಟು ರೀತಿಗಳಿವೆ ನಿಮಗೆ ಬೇಕು ಅಂದರೆ ಮೂರು ಬೇರೆ ಬೇರೆ ಹಂತದ ಸಾಧನೆಗಳನ್ನು ನಾವು ಕೊಡಬಹುದು ತುಂಬ ತೀವ್ರವಾದದ್ದು ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ ಯಾವುದೇ ಬಾಧ್ಯತೆಗಳಿಲ್ಲ ಅಂದರೆ ನೀವು ಒಂದು ರೀತಿಯಲ್ಲಿ ಹೋಗಬಹುದು ಸ್ವಲ್ಪ ಬಾಧ್ಯತೆಗಳು ಇದ್ದರೆ ಇನ್ನೊಂದು ರೀತಿಯಲ್ಲಿ ಹೋಗಬಹುದು ತುಂಬ ಇದೆ ಅಂದರೆ ಮತ್ತೊಂದು ರೀತಿಯಲ್ಲಿ ಹೋಗಬಹುದು ಈ ರೀತಿ ಮೂರು ಬೇರೆ ಬೇರೆ ಹಂತದ ಸಾಧನೆಗಳನ್ನು ನಾವು ಬೇಕಾದರೆ ನಾಳೆ ಆನ್ಲೈನ್ನಲ್ಲಿ ನಿಮಗೆ ಕೊಡಬಹುದು ಆದರೆ ನೀವು ಮಾಡ್ತೀರಾ ಅನ್ನೋದಾದರೆ ಮಾತ್ರ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಧನಗಳು ಮುಖ್ಯವಾಗಿ ವ್ಯಕ್ತಿನಿಷ್ಠ ಸಾಧನಗಳು ಅಭ್ಯಾಸ ಮಾಡದ ಇದರ ಬಗ್ಗೆ ಶ್ರದ್ಧೆ ಇರದ ಮೂರ್ಖನಿಗೆ ಇದು ಸಿಗಬಾರದು ಯಾಕೆ ಅಂದರೆ ಯಾವಾಗಲೂ ಒಂದು ಸರ್ತಿ ಅವರು ಪ್ರಯತ್ನ ಮಾಡ್ತಾರೆ ಅದು ಒಳ್ಳೆಯದಲ್ಲ ಈ ದೇಶದಲ್ಲಿ ಒಂದು ಸಾಧನವನ್ನು ಕೊಟ್ಟಾಗ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಒಂದು ಪೆನ್ನನ್ನು ತೆಗೆದುಕೊಳ್ಬೇಕಾದರೆ ನೀವು ನೋಡ್ತೀರಾ ಇಲ್ಲಿ ಬರೋ ಕೆಲಸದವರು ಕೂಡ ಕೊಡ್ಲಿ ಅಥವಾ ಹಾರೆಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಹೀಗೆ ಮಾಡಿ ತಗೋತಾರೆ ಯಾಕೆಂದರೆ ಸಾಧನ ಟೂಲ್ ಮನುಷ್ಯ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ನಾವು ನಾವಾಗಿರೋದು ಸಾಧನಗಳಿಂದ ಮಾತ್ರ ಈ ಗ್ರಹದಲ್ಲಿ ನಮಗೆ ಪ್ರಮುಖವಾದ ಸ್ಥಾನ ಸಿಕ್ಕಿರೋದು ನಮಗೆ ಶಕ್ತಿ ಇದೆ ಅಂತಲ್ಲ ನಾವು ಅದ್ಭುತ ಅಂತಲ್ಲ ನಮಗೆ ಸಾಧನಗಳನ್ನು ಉಪಯೋಗಿಸೋ ಸಾಮರ್ಥ್ಯ ಇದೆ ಅಂತ ಇದು ನಮ್ಮನ್ನು ಅತ್ಯಂತ ಶಕ್ತಿಯುತ ಮತ್ತು ಸಮರ್ಥರನ್ನಾಗಿ ಮಾಡುತ್ತೆ ನೀವು ಟೆಕ್ನಾಲಜಿ ಅಂತ ಕರೆಯೋದು ಸಾಧನಗಳ ಒಂದು ಸಂಕೀರ್ಣ ರೂಪ ಹಾಗಾಗಿ ಸಾಧನಗಳನ್ನು ಸರಿಯಾಗಿ ಉಪಯೋಗಿಸದೆ ಯಾವಾಗಲೂ ಒಂದು ಸರ್ತಿ ಕೈಗೆತ್ತಿಕೊಳ್ಳೋದು ಒಳ್ಳೆಯದಲ್ಲ ತಾತ್ಸಾರದ ಕೆಲಸಗಾರರು ಒಂದು ಕೊಡಲಿಯನ್ನು ಉಪಯೋಗಿಸ್ತಾ ಇದ್ದರೂ ಭಾಳಷ್ಟು ಸರ್ತಿ ನಿಮಗೆ ಗೋಡೆಗೆ ಒಂದು ಮೊಳೆ ಹೊಡೆಯೋದೇ ಗೊತ್ತಿರಲ್ಲ ನಾನು ತುಂಬ ಜನರನ್ನು ನೋಡಿದ್ದೀನಿ ಗೋಡೆಗೆ ಮೊಳೆ ಹೊಡಿಯೋಕ್ಕೆ ಹೇಳಿದರೆ ಟುಕ್ 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 ನಾಲ್ಕನೇದು ಹೆಬ್ಬೆಟ್ಟಿಗೆ ಯಾಕೆ ಅಂದರೆ ನೀವು ಸಾಧನವನ್ನು ಹೇಗೆ ಉಪಯೋಗಿಸೋದು ಅಂತ ಕಲ್ತಿಲ್ಲ ಯಾವಾಗಲೂ ಒಂದು ಸರ್ತಿ ತಗೊಳ್ತೀರಾ ವ್ಯಕ್ತಿನಿಷ್ಠ ಸಾಧನಗಳನ್ನು ನಿಮಗೆ ಒಂದು ಹಂತದ ಶ್ರದ್ಧೆ ಇಲ್ಲದೆ ಹೋದರೆ ಕೊಡೋದು ಒಳ್ಳೆಯದಲ್ಲ ನೀವು ಹದಿನೈದು ದಿನಗಳು ಇದನ್ನು ಮಾಡೋಕ್ಕೆ ಶ್ರದ್ಧಾವಂತರ ಅಲ್ಲದೇ ಇದ್ದರೆ ನಾವು ಕಳಿಸೋ ಸಂದೇಶವನ್ನು ನೀವು ನೋಡಬಾರ್ದು ಅದನ್ನು ನಿರ್ಲಕ್ಷಿಸಬೇಕು ನೀವು ಉಪಯೋಗಿಸೋದಕ್ಕೆ ಇಚ್ಛಿಸಿದರೆ ನಾವು ಅದನ್ನು ಕೊಡ್ತೀವಿ ತುಂಬ ಸರಳವಾದ ಮನುಷ್ಯ ಜೀವನಕ್ಕೆ ಅದ್ಭುತವನ್ನು ಮಾಡುವಂತಹ ಬಹಳ ಸರಳವಾದ ವಿಷಯಗಳು ಚಿಕ್ಕ ವಿಷಯಗಳು ನೀವು ಹೇಗೆ ಕೂತ್ಕೋತೀರಿ ಹೇಗೆ ಉಸಿರಾಡ್ತೀರಿ ಏನು ಮಾಡ್ತೀರಿ ಇದು ತಾನಾಗೇ ಪರಿವರ್ತನೆ ಹೊಂದುತ್ತೆ ಯಾಕೆ ಅಂದರೆ ವಿಕಸನದ ಪ್ರಕಾರ ನೀವು ಈಗಾಗಲೇ ಹ್ಯೂಮನ್ ಬೀಯಿಂಗ್ ಆಗಿದ್ದೀರಾ ಆದರೆ ಒಪ್ಕೋತಿಲ್ಲ ಅಷ್ಟೇ ಹಳೆಯ ಅಭ್ಯಾಸ ಇದು ಹೇಗೆ ಅಂದರೆ ಲಕ್ಷಾಂತರ ವರ್ಷಗಳ ಅಭ್ಯಾಸ ಹುಟ್ಟುಗುಣ ಪ್ರಕ್ರಿಯಾತ್ಮಕವಾಗಿರುವುದು ನಿರ್ಬಂಧಗಳಿಗೆ ಒಳಗಾಗುವುದು ಈಗ ನೀವು ಆ ರೀತಿ ಇರಬೇಕಿಲ್ಲ ಆದರೆ ಇದ್ದೀರಿ ಇದು ಹೇಗೆ ಅಂದರೆ ಒಂದು ಪಕ್ಷಿ ಪಂಜರದಲ್ಲಿ ತುಂಬ ಸಮಯ ಇತ್ತು ಒಂದಿನ ನೀವು ಬಾಗಿಲು ತೆಗೆದ್ರೆ ಅದು ಹಾರಿ ಹೋಗಲ್ಲ ರೆಕ್ಕೆಗಳು ಚೆನ್ನಾಗಿವೆ ಆರೋ ಸಾಮರ್ಥ್ಯ ಇದೆ ಭೂಮಿ ಮೇಲಿನ ವಾತಾವರಣ ಇದೆ ಆದರೆ ಹಾರಲ್ಲ ಯಾಕೆ ಅಭ್ಯಾಸ ಆಹಾರ ಪಂಜರಕ್ಕೆ ಬರುತ್ತೆ ಯಾಕೆ ಹಾರಿ ಹೋಗಿ ಹುಡುಕಬೇಕು ರೂಢಿ ರೂಢಿ ಅಂದ್ರೆ ನೀವು ತಿಳ್ಕೋಬೇಕು ನಿರ್ಬಂಧಗಳಿಗೆ ಸಿಲುಕಿದ ಜೀವಿ ಆಗ್ತಾ ಇದ್ದೀರಾ ಅಂತ ದಿಸ್ ಇಸ್ ವೈ ಇಟ್ಸ್ ಅದಕ್ಕೆ ಇದು ಮುಖ್ಯ ನೀವು ಏನೇ ಮಾಡಿದ್ರೂ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ನಿಮ್ಮ ಜೀವನದಲ್ಲಿ ಪ್ರತಿದಿನ ಕೆಲವು ವಿಷಯಗಳು ಒಂದೇ ರೀತಿ ಆಗ್ತಿದ್ರೂ ಕೂಡ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ಒಂದು ರೂಢಿ ಥರ ಮಾಡೋದಲ್ಲ ರೂಢಿ ಅಂದರೆ ನೀವು ಸ್ವಯಂ ಚಾಲನೆಗೆ ಬಿಟ್ಟಿದ್ದೀರಾ ಅಂತ ಸ್ವಯಂ ಚಾಲನೆ ಕೆಲವು ವಿಷಯಗಳಲ್ಲಿ ಸ್ವಲ್ಪ ದಕ್ಷತೆ ತರಬಹುದು ಆ ಕೆಲಸಕ್ಕೆ ನಿಮ್ಮ ಅಗತ್ಯ ಇಲ್ಲ ಸ್ವಯಂ ಚಾಲನೆಗೆ ನಿಮ್ಮ ಅಗತ್ಯ ಇಲ್ಲ ಮೆಷಿನ್ಗಳು ನಿಮಗಿಂತ ಚೆನ್ನಾಗಿ ಸ್ವಯಂ ಚಾಲನೆ ಮಾಡುತ್ತವೆ ನೀವು ಇಲ್ಲಿರೋದು ನಿಮ್ಮ ಮೌಲ್ಯ ಏನು ಅಂದರೆ ನೀವು ಜೀವಂತವಾಗಿ ಇದ್ದೀರಾ ಮತ್ತು ಹೇಗೆ ಇರಬೇಕು ಅಂತ ನಿಮಗೆ ಗೊತ್ತು ಈ ಹದಿನೈದು ದನಗಳನ್ನು ಅದಕ್ಕೆ ಉಪಯೋಗ ಮಾಡ್ಕೋಬೇಕು ಮತ್ತು ನಿಮಗೆ ತೋರಿಸೋದಕ್ಕೆ ನಮ್ಮ ಹತ್ರ ಏನೋ ಒಂದು ಇದೆ ನಾನು ಯಾವುದೋ ಒಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ ವೀಡಿಯೋ ಹಾಕ್ಬೋದಾ ನನ್ನ ಕಳೆದುಕೊಂಡಿದ್ದೇವೆ ನೀವು ಊಹಿಸೋಕ್ಕೂ ಆಗದಷ್ಟು ಸುಂದರವಾದ ಎತ್ತು ಬಹಳ ವರ್ಷ ಜೊತೆಯಲ್ಲಿದ್ದ ನಾನು ಅವನಿಗೆ ಗೌರವ ಸಲ್ಲಿಸೋದಕ್ಕೆ ಒಂದು ಚಿಕ್ಕ ಕಲಾಕೃತಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಉಪಯೋಗಿಸ್ತಾ ಇರೋದು ಇಲ್ಲಿ ಹಿನ್ನೆಲೆಯಾಗಿ ಸೆಗಣಿಯನ್ನು ಉಪಯೋಗಿಸ್ತಾ ಇದ್ದೀನಿ ಚಿತ್ರದ ಹಿನ್ನೆಲೆಯಾಗಿ ನೀರಿನ ಜೊತೆ ಬೆರೆಸಿದ ಸೆಗಣಿ ಮತ್ತು ಇದನ್ನು ಪೂರ್ತಿಯಾಗಿ ಸಾವಯವ ವಸ್ತುಗಳು ಅಂದರೆ ಇದೂ ಬಹುಶಃ ಸ್ವಲ್ಪ ಅರಿಶಿನ ಮತ್ತು ಸುಣ್ಣ ಉಪಯೋಗಿಸಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ ಆದರೆ ಯಾವ ಚಿತ್ರ ಬಿಡಿಸ್ತೀನಿ ಅನ್ನೋ ನಿಖರವಾದ ಚಿತ್ರಣ ಇನ್ನೂ ನನ್ನ ತಲೆಯಲ್ಲಿ ಬಂದಿಲ್ಲ ಇದು ಭೈರವನ ಗೌರವಕ್ಕಾಗಿ ಎಷ್ಟು ಅದ್ಭುತವಾದ ಸೌಮ್ಯ ಪಶು ಆಗಿದ್ದ ಎಲ್ಲರೂ ಇಷ್ಟಪಡ್ತಿದ್ರು ಇದು ಸಗಣಿ ಉಪಯೋಗಿಸಿ ತುಂಬ ಕಾಲ ಆಗಿತ್ತು ನಾನು ತೋಟದಲ್ಲಿದ್ದಾಗ ನೆಲವನ್ನು ಮತ್ತೊಂದನ್ನು ಇದರಿಂದ ಮಾಡೋದು ಸಾಮಾನ್ಯವಾಗಿತ್ತು ಆದರೆ ತುಂಬ ಸಮಯ ಆಗಿದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ಅಲ್ಲಿ ಜನರ ಎಸ್ ಸಿ ಬುಲ್ಶೀಟ್ ಜೊತೆ ಹೊಡೆದಾಡಿ ಆದರೆ ಕೌಡಂಗ್ ಸೆಗಣಿ ಬೇರೆ ವಿಷಯ ಲಿಂಗ ಲಿಂಗಭೇದ ಮಾಡ್ತಿಲ್ಲ ಪದ ಪ್ರಯೋಗ ಅಷ್ಟೇ ಹೇಗೆ ಪವಿತ್ರವಾದ ಮಣ್ಣು ಯಾರಿಗೋ ಧೂಳು ಅನಿಸುತ್ತೋ ಹಾಗೆ ಗ್ರಾಮ್ಯ ಸಂಸ್ಕೃತಿಯಲ್ಲಿ ಸಗಣಿನ ಬಹಳ ರೀತಿಗಳಲ್ಲಿ ಉಪಯೋಗಿಸಿದ್ದಾರೆ ಮನೆಗಳಲ್ಲಿ ಸೋಂಕು ನಿವಾರಿಸುವುದಕ್ಕೆ ಗೊಬ್ಬರವಾಗಿ ಇಂಧನವಾಗಿ ಔಷಧೀಯ ಮೌಲ್ಯ ಕೂಡ ಇದೆ ಯಾಕೆ ಅಂದರೆ ಗೋವಿನ ಪಾಲನೆಯ ಸಂಸ್ಕೃತಿಯಲ್ಲಿ ಒಂದು ಗೋವು ಅಥವಾ ಬೇರೇನೋ ಅವುಗಳ ಪ್ರತಿಯೊಂದು ಅಂಶನೂ ಬರೀ ಹಾಲು ತುಪ್ಪ ಬೆಣ್ಣೆ ರೀತಿ ಆಹಾರ ಪದಾರ್ಥಗಳು ಮಾತ್ರ ಅಲ್ಲ ಹಸುವಿನ ಪ್ರತಿಯೊಂದು ಅಂಶವನ್ನು ಉಪಯೋಗಿಸಿಕೊಂಡರು ಯಾಕೆಂದರೆ ಹಸು ಜಾನುವಾರುಗಳು ಈ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆಗಿದ್ವು ಅವು ಸಂಪತ್ತಾಗಿದ್ವು ಸಂಪತ್ತನ್ನು ಭೂಮಿಯ ಪ್ರಕಾರ ಅಳಿತಾ ಇರಲಿಲ್ಲ ಭೂಮಿ ತುಂಬ ಇತ್ತು ನಿಮ್ಮ ಹತ್ರ ಎಷ್ಟು ಜಾನುವಾರುಗಳು ಇತ್ತು ಅದು ನಿಮ್ಮ ಸಂಪತ್ತು ಹಾಗಾಗಿ ಪವಿತ್ರವಾದ ಗೋಮಯ ಉಪಯೋಗಿಸುವುದು ಚೆನ್ನಾಗಿದೆ ನಾವು ವಿಭೂತಿಯನ್ನು ಕೂಡ ಇದರಿಂದ ಮಾಡೋದು ದ ದ ಆಫ್ ಮೀಡಿಯಾ ಆನ್ ಬುಲ್ಸೆಟ್ಲಿ ಬೇಸ್ ನಾನು ಒಂದು ಅದ್ಭುತವಾದ ಕಲಾಕೃತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಭೈರವನಿಗಾಗಿ ಅವನು ಎಷ್ಟು ಸುಂದರವಾದ ಪಶು ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಪಶು ಅನ್ನೋ ಪದವನ್ನು ನಾನು ನಕಾರಾತ್ಮಕವಾಗಿ ಉಪಯೋಗ ಮಾಡ್ತಾ ಇಲ್ಲ ಸುಂದರವಾದ ಒಂದು ಗೋವು ಅವನಾಗಿದ್ದ ಹೀಗೆ ಹೇಳಿದ್ರೆ ಅವನಿಗೆ ಸರಿ ಹೊಂದುತ್ತೆ ತುಂಬ ಸುಂದರವಾದ ಜೀವಿ ಇದು ಬರೀ ಸೆಗಣಿ ನೀರಲ್ಲಿ ನೆನೆಸಿ ಶೋಧಿಸಿ ಗಟ್ಟಿ ಭಾಗಗಳನ್ನು ತೆಗೆದುಬಿಟ್ಟಿರೋದು ಇದು ಸ್ವಲ್ಪ ಸಮಯ ತಗೋತಾ ಇದೆ It the Mad of the case well, but the Nagla Hiddist too. So oh, still long. So uh, took a, a few days uh, to come up with this. Hmm. ಈ ರೀತಿಯ ಮಾಧ್ಯಮವನ್ನು ಮೊದಲನೇ ಸರ್ತಿ ನಾನು ಉಪಯೋಗಿಸಿದ್ದು ಏನದು ಬಿಳಿ ಪ್ಯಾಚ್ Oh, okay. What are the white pets? No, oh, is it visible? Mm -hmm. ತುಂಬ ಗಂಭೀರವಾದ ವಿಷಯಗಳು ಆಗ್ತಾ ಇದ್ದಿದ್ದರಿಂದ ಸ್ವಲ್ಪ ಮೋಜಿನ ವಿಷಯ ತಗೊಂಡ್ವಿ I must be missing something, huh? <laughs> Thank you, <laughs> please. <laughs>